ಅವರು ಕಾಂಗ್ರೆಸ್ನವರು ಮಾತನಾಡ್ತಾ ಇರೋ ದಾಟಿ ನೋಡಿದ್ರೆ ಅವರಿಗೆ ಬಹುಮತ ಬಂದಂಗೆ ಮಾತನಾಡ್ತಾ ಇದ್ದಾರೆ. ಇದೊಂಥರ ವಿಚಿತ್ರ ಅಂತ ಅನಿಸ್ತಾ ಇದೆ. ಕಾರಣ, ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಇದೆ, 294 ಸೀಟು ಎನ್ ಡಿ ಎ ಮೈತ್ರಿಕೂಟಕ್ಕೆ. ಇಂಡಿಯಾ ಮೈತ್ರಿಕೂಟಕ್ಕೆ 231, ಅದರಲ್ಲಿ ಕಾಂಗ್ರೆಸ್ನ ಗಳಿಕೆ 99. ಮಾತನಾಡೋ ಧಾಟಿ ನೋಡಿದ್ರೆ ಇವರೇ ಗೆದ್ದು ಸರ್ಕಾರ ರಚಿಸಿದ್ರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಮಹಾಲಕ್ಷ್ಮಿ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಅಧಿಕಾರಕ್ಕೆ ಬರಬೇಕು ತಾನೆ, ಆ ನಂತರ ಎಲ್ಲವೂ. ಸರ್ಕಾರ ರಚಿಸ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ನಾಳೆ ಡಿಸೈಡ್ ಮಾಡ್ತೀವಿ. ನಾಳೆ ನಮ್ಮದೊಂದು ಇಂಡಿಯಾ ಮೈತ್ರಿಕೂಟದೊಂದು ಮೀಟಿಂಗ್ ಇದೆ, ಆ ಮೀಟಿಂಗ್ನ ನಂತರ ನಾವು ಡಿಸೈಡ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಾರ್ಟ್ನರ್ಸು ಸಭೆಯನ್ನು ಕರೀತಾ ಇದ್ದೀವಿ, ಸಭೆ ನಡೆಯೋದಕ್ಕಿದೆ ನಾಳೆ. ನಾಳೆಯ ಮಹತ್ವದ ಸಭೆಯ ಬಳಿಕ ಸರ್ಕಾರ ರಚಿಸೋದಾ ಅಥವಾ ವಿಪಕ್ಷದಲ್ಲಿ ಕೂರೋದಾ ಅಥವಾ ಸರ್ಕಾರ ರಚಿಸೋದಕ್ಕೆ ಕಸರತ್ತು ಮಾಡೋದಾ ಅಥವಾ ವಿಪಕ್ಷದಲ್ಲಿ ಕೂರೋದಾ ಅನ್ನೋದರ ಬಗ್ಗೆ ನಾವು ಡಿಸಿಷನ್ ತಗೊಳ್ತೀವಿ ಅನ್ನೋದನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇರೋದಿಷ್ಟೇ, ಪ್ರೀ ಪೋಲ್ ಅಲಯನ್ಸ್ ಎನ್ ಡಿ ಎ 294 ಸೀಟು, ಪ್ರೀ ಪೋಲ್ ಅಲಯನ್ಸ್ ಇಂಡಿಯಾ 231 ಸೀಟು, ಬಹುಮತ ಇರೋದು ಎನ್ ಡಿ ಎ ಮೈತ್ರಿಕೂಟಕ್ಕೆ. ಸದ್ಯ ಸರ್ಕಾರ ರಚನೆಯ ಬಗ್ಗೆ ಮಾತನಾಡ್ತಾ ಇರೋದು ಇಂಡಿಯಾ ಮೈತ್ರಿಕೂಟ. ಇದು ಪ್ರಜಾಪ್ರಭುತ್ವಕ್ಕಾದಂಥ ಗೆಲುವು, ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದವರಿಗೆ ಆದಂಥ ಮುಖಭಂಗ. ಈ ರೀತಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಜೊತೆಗೆ ಉತ್ತರ ಪ್ರದೇಶದ ಜನರಿಗೆ, ಮತದಾರರಿಗೆ ಸ್ಪೆಷಲ್ ಥ್ಯಾಂಕ್ ಯು ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದರು. ಯಾಕಂತಂದರೆ ಸಂವಿಧಾನದ ಅಪಾಯದಲ್ಲಿದೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಬಿಜೆಪಿಯನ್ನು ಸೋಲಿಸಿದ್ದೀರಿ, ನಿಮಗೆ ನಮ್ಮ ಧನ್ಯವಾದ ಅಂತ ಉತ್ತರ ಪ್ರದೇಶದ ಮತದಾರರಿಗೆ ರಾಹುಲ್ ಗಾಂಧಿಯವರು ಧನ್ಯವಾದವನ್ನು ಹೇಳಿದ್ದಾರೆ. ಇದರ ಜೊತೆಗೆ ವಯನಾಡಲ್ಲಿ ಮತ್ತು ರಾಯ್ಬರೇಲಿ ಎರಡೂ ಕಡೆಯಲ್ಲೂ ಕೂಡ ರಾಹುಲ್ ಗಾಂಧಿ ಗೆದ್ದಿರೋದ್ರಿಂದ ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತೀರಿ ಅನ್ನುವಂಥ ಪ್ರಶ್ನೆ ಬಂತು. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಎರಡರಲ್ಲಿ ಕಂಟಿನ್ಯೂ ಆಗೋದಕ್ಕಂತ ಆಗಲ್ಲ, ಸೊ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ರಿಸೈನ್ ಮಾಡಲೇಬೇಕು. ಬಟ್ ಯಾವುದು ಅನ್ನೋದನ್ನು ರಾಹುಲ್ ಗಾಂಧಿ ಈ ಹೊತ್ತಿಗೆ ತಿಳಿಸಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.